ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗ್ ಬಂದು ಒಂದು ರೆಸಿಪಿ ವ್ಲಾಗು. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಮಿಕ್ಸ್ಡ್ ವೆಜಿಟೇಬಲ್ ಕುರ್ಮಾ ಹಾಗೆ ಚಪಾತಿ ಮಾಡಿದ್ದೆ. ಇದೇ ಗ್ರೇವಿಗೆ ಒಂದು ಕ್ವಿಕ್ಕಾಗಿ ಗೀ ರೈಸ್ ಮಾಡ್ಕೊಂಡಿದ್ದೆ ರಾತ್ರಿಗೆ. ಸೊ ಈ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವೆಜಿಟೇಬಲ್ ಕುರ್ಮಾಗೆ ನಾನು ಯೂಸ್ ಮಾಡ್ತಿರೋ ವೆಜಿಟೇಬಲ್ಲು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಬಟಾಣಿ. ಫಸ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಎಣ್ಣೆಲಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ತರಕಾರಿನೂ ಇಲ್ಲಿ ಉಪ್ಪು ಹಾಕಿ ಅಬೆಯಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಎರಡು ಮಸಾಲೆ ರುಬ್ತಾ ಇದ್ದೀನಿ. ಖಾರಕ್ಕೆ ಬಂದು ಈರುಳ್ಳಿ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಮೆಣಸು, ಹಾಗೆ ಕಾಯಿ ಹಾಕಿ ಒಂದು ಖಾರದ ಮಸಾಲೆನ ರುಬ್ಬಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಮಸಾಲೆಗೆ ನಾನೊಂದು ಸ್ವಲ್ಪ ಟೊಮ್ಯಾಟೊ, ಗೋಡಂಬಿ, ಹಾಗೆ ಒಂದೇ ಒಂದು ಚೂರು ಗಸಗಸೆನ ಹಾಕಿ ಸೈಡಲ್ಲಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮಶ್ರೂಮ್ ಹಾಗೆ ಪನ್ನೀರ್ ಕೂಡ ಉಪಯೋಗಿಸಿದ್ದೀನಿ, ಆಗಲೇ ಹೇಳೋದು ಮರ್ತೋಯ್ತು. ಸೊ ಒಂದು ಸ್ವಲ್ಪ ಪಾನ್ಗೆ ಬೆಣ್ಣೆ ಹಾಕ್ಕೊಂಡು ಮಶ್ರೂಮ್ನ ಉರಿದಿಟ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲಿರೋ ಹಸಿ ವಾಸನೆ ಚೆನ್ನಾಗಿ ಹೋಗುತ್ತೆ. ಪನ್ನೀರ್ನ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತವ ಮೇಲೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಎಲ್ಲ ವೆಜಿಟೇಬಲ್ಸು ಬೆಂದಾಗಿದೆ, ಹಾಗೆ ನಮ್ಮ ಪನ್ನೀರು, ಮಶ್ರೂಮು ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಇವಾಗ ಖಾರದ ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ಲ, ಅದನ್ನು ಸ್ವಲ್ಪ ಬೆಣ್ಣೆ ಹಾಕಿ ಪಾನಲ್ಲಿ ಹಸಿ ವಾಸನೆ ಹೋಗೋವರೆಗೂ ಹುರಿದು ಅದಾದಮೇಲಿಂದ ಟೊಮ್ಯಾಟೊ ಪ್ಯೂರಿ ಮತ್ತು ಗೋಡಂಬಿ ರುಬ್ಬಿದ್ರಲ್ಲ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಸೊ ಮಸಾಲೆ ಜೊತೆ ಅದು ಕೂಡ ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಆಮೇಲಿಂದ ನಾನಿಲ್ಲಿ ಮಸಾಲೆಗೆ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ತರಕಾರಿಗಳು ಬೆಂದಿರ್ತಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಲಿಡ್ ಮುಚ್ಚಿ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಮಸಾಲೆ ಎಲ್ಲ ಬೆಂದಾದ್ಮೇಲಿಂದ ಪನ್ನೀರ್ ಹಾಗೆ ಮಶ್ರೂಮ್ನ ಏನು ಉರಿದಿಟ್ಕೊಂಡಿದ್ರಿ ಅದನ್ನು ಹಾಕಿ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಲಾಸ್ಟಲ್ಲಿ ನಾನಿಲ್ಲೊಂದು ಸ್ವಲ್ಪ ಅಮೂಲ್ದು ಫ್ರೆಶ್ ಕ್ರೀಮ್ನ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಗೆ ಕಸ್ತೂರಿ ಮೇಥಿನ ಮೇಲೆ ಉದುರಿಸಿ ಲಿಡ್ ಕ್ಲೋಸ್ ಮಾಡಿದ್ರೆ ನಮ್ಮ ಯಮ್ಮಿ ಯಮ್ಮಿ ಮಿಕ್ಸ್ಡ್ ವೆಜಿಟೇಬಲ್ ರಾತ್ರಿ ಇದೇ ಸ್ವಲ್ಪ ಗ್ರೇವಿ ಮಿಕ್ಕಿತ್ತು, ಹಾಗಾಗಿ ಇದಕ್ಕೆ ಒಂದು ಒನ್ ಪಾಟ್ ರೈಸ್ನ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ತುಪ್ಪ, ಪಲಾವ್ ಐಟಮ್ಸ್, ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟೇ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡಿ ಕೂಡ ಹಾಕಿದ್ದೀನಿ, ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಕೊಬೋದು. ಸೊ ಇಷ್ಟು ಹಾಕಿ ಅಕ್ಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕೂಗಿಸಿದ್ರೆ ಆಯಿತು. ಸೊ ಸಿಕ್ಕಾಪಟ್ಟೆ ಕ್ವಿಕ್ಕಾಗಿ ಆಗುತ್ತೆ, ಹಾಗೆ ಈ ಥರ ಗ್ರೇವಿಗೆಲ್ಲ ಅನ್ನ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ಇದನ್ನೇ ನೀವು ಬರೀ ಇದೊಂದೇ ಅನ್ನ ಮಾಡ್ಕೊಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಧನಿಯಾ ಪೌಡರು ಹಾಗೆ ಕಾಯಿ ಹಾಲನ್ನೆಲ್ಲ ಸೊ ಇದಾಗಿತ್ತು ನಮ್ಮ ಒಂದು ಪುಟ್ಟ ರೆಸಿಪಿ ವ್ಲಾಗ್. ಐ ಹೋಪ್ ಯು ಆಲ್ ಲೈಕ್ಡ್. ನೆಕ್ಸ್ಟ್ ವೀಡಿಯೋ ಬಂದು ರೆಸಿಪಿ ಆಗಿರಲ್ಲ, ಒಂದು ಮಿಸ್ ಬೂ ಅಂತ ಒಂದು ಸ್ಟೋರಲ್ಲಿ ಶಾಪಿಂಗ್ ಮಾಡಿದ್ದೀನಿ, ಆ ವ್ಲಾಗ್ನ ಅಪ್ಡೇಟ್ ಮಾಡ್ತೀನಿ. ಅಂಟಿಲ್ ದನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.